Hey guys, welcome back to the channel. So, ivattina ee video dalli nanu fast lane alli John Cena avara surprise partner aagi namage yaar yaru nododikke sigabodu anno possibilities bagge maatadodakke bandidini. Yes, nimmellargu kuda gotta irabodu igagle WWE match na official aagi confirm maadide. ಫಾಸ್ಟ್ ಲೈನ್ ನಲ್ಲಿ ನಮಗೆ ಒಂದು ಹ್ಯಾಂಡಿಕ್ಯಾಪ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ, ಜಾನ್ ಸೀನಾ ವರ್ಸಸ್ ಸೋಲೋ ಸಿಕೋವಾ, ಹಾಗೆ ನಮ್ಮ ಜಿಮ್ಮಿ ಊಸೋ ಅವರ ನಡುವೆ. ಸೊ 100% ನಮಗೆ ಹ್ಯಾಂಡಿಕ್ಯಾಪ್ ಮ್ಯಾಚ್ ನೋಡೋದಿಕ್ಕೆ ಸಿಗೋದಿಲ್ಲ, ನಮ್ಮ ಜಾನ್ ಸೀನಾ ಅವರ ಪಾರ್ಟ್ನರ್ ಆಗಿ ಯಾರೊಬ್ಬರ ರಿಟರ್ನ್ ನೋಡೋದಿಕ್ಕೆ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಕೋಡಿ ರೋಡ್ಸ್, ಎಸ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಜಾನ್ ಸೀನಾ ಅವರ ಪಾರ್ಟ್ನರ್ ಆಗಿ ನಮಗೆ ಫಾಸ್ಟ್ ಲೈನ್ ಅಲ್ಲಿ ನೋಡೋದಿಕ್ಕೆ ಸಿಗಬಹುದು. ಎಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಬ್ಲಡ್ ಲೈನ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆ ಯಾವ ರೀತಿ ರಿಲೇಶನ್ಶಿಪ್ ಇದೆ ಅಂತ. ಸೊ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ WWE ಏನಾದ್ರೂ ರಸಲ್ ಮೀನಿಯಾ 40 ಅಲ್ಲಿ ರೋಮನ್ ರೈನ್ಸ್ ಅವರ ವಿರುದ್ಧ ಬುಕ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಸೊ ಪ್ರಾಬಬ್ಲಿ ನಮಗೆ ಫಾಸ್ಟ್ ಲೈನ್ ಅಲ್ಲಿ ಜಾನ್ ಸೀನಾ ಅವರ ಟೀಮ್ಮೇಟ್ ಆಗಿ ನಮಗೆ ಕೋಡಿ ರೋಡ್ಸ್ ಅವರೇ ನೋಡೋದಿಕ್ಕೆ ಸಿಗಬಹುದು. ಎಸ್, ಆ ರೀತಿ ನಮ್ಮ ಕೋಡಿ ರೋಡ್ಸ್ ಅವರು ಮತ್ತೊಮ್ಮೆ ಫಾಸ್ಟ್ ಲೈನ್ ಅಲ್ಲಿ ಬ್ಲಡ್ ಲೈನ್ ಸ್ಟೋರಿ ಲೈನ್ ಗೆ ಎಂಟ್ರೈ ಆಗೋದು ನಮಗೆ ನೋಡೋದಿಕ್ಕೆ ಸಿಗಬಹುದು. ಎಸ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಸದ್ಯಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರ ಯಾವುದೇ ರೀತಿಯ ಮ್ಯಾಚ್ ಫಾಸ್ಟ್ ಲೈನ್ ಗೆ ಅಡ್ವರ್ಟೈಸ್ ಆಗಿಲ್ಲ. ಸೊ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಜಡ್ಜ್ಮೆಂಟ್ ಡೇ ವಿರುದ್ಧನೇ ನಮ್ಮ ಕೋಡಿ ರೋಡ್ಸ್ ಅವರು ಯಾವ್ದಾದ್ರೂ ಒಂದು ಮ್ಯಾಚ್ ನ ಆಡ್ತಾರೆ. ಅಲ್ಲಿಂದ WWE ಏನಾದ್ರೂ ಡೈರೆಕ್ಷನ್ ಚೇಂಜ್ ಮಾಡಿ ಆ ಬ್ಲಡ್ ಲೈನ್ ಜೊತೆಗೆ ಕೋಡಿ ರೋಡ್ಸ್ ಅವ್ರನ್ನ ಇನ್ವಾಲ್ವ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಮಗೆ ಪ್ರಾಬಬ್ಲಿ ಜಾನ್ ಸೀನಾ ಅಂಡ್ ಕೋಡಿ ರೋಡ್ಸ್ ವರ್ಸಸ್ ಸೋಲೋ ಸಿಕೋವಾ ಹಾಗೆ ಜಿಮ್ಮಿ ಊಸೋ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಫಾಸ್ಟ್ ಲೈನ್ ಅಲ್ಲಿ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಜಾನ್ ಸೀನಾ ಅವರ ಸರ್ಪ್ರೈಸ್ ಪಾರ್ಟ್ನರ್ ಕೂಡ ಆಗಬಹುದು. ಇದಾದ್ಮೇಲೆ ನಮ್ಮ CM ಪಂಕ್, ಎಸ್ ನಮ್ಮ CM ಪಂಕ್ ಅವರು ಕೂಡ ಜಾನ್ ಸೀನಾ ಅವರ ಸರ್ಪ್ರೈಸ್ ಪಾರ್ಟ್ನರ್ ಆಗಿ ನೋಡೋದಿಕ್ಕೆ ಸಿಗಬಹುದು ಅಂತ ತುಂಬಾ ರೂಮರ್ಸ್ ಗಳು ಬರ್ತಾ ಇದೆ. ಫ್ಯಾನ್ಸ್ ಗಳು ಸ್ಪೆಕ್ಯುಲೇಷನ್ಸ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ನಮ್ಮ CM ಪಂಕ್ ಅವರು AEW ಇಂದ ಹೊರಗಡೆ ಬಂದಿದ್ದಾರೆ. ಸೊ WWE ಗೆ ರಿಟರ್ನ್ ಆಗಬೇಕು ಅಂದ್ರೆ ಡೈರೆಕ್ಟ್ ಆಗಿ ನಮ್ಮ CM ಪಂಕ್ ಅವ್ರನ್ನ ಏನಾದ್ರೂ WWE ಬ್ಲಡ್ ಲೈನ್ ಸ್ಟೋರಿ ಲೈನ್ ನಲ್ಲಿ ಇನ್ವಾಲ್ವ್ ಮಾಡಬೇಕು ಅಂದ್ರೆ ಅವ್ರನ್ನ ಫಾಸ್ಟ್ ಲೈನ್ ನಲ್ಲಿ ಜಾನ್ ಸೀನಾ ಅವರ ಜೊತೆ ಟೀಮ್ ಅಪ್ ಮಾಡಿದ್ರೆ, ಸೊ ಅವರು ಡೈರೆಕ್ಟ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರ ಸ್ಟೋರಿಯಲ್ಲಿ ಇನ್ವಾಲ್ವ್ ಆಗ್ತಾರೆ. ಅಂಡ್ ನಮಗೆ ಫ್ಯೂಚರ್ ಅಲ್ಲಿ ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರ ಮ್ಯಾಚ್ ಮಾಡೋದಕ್ಕೂ ಕೂಡ ಒಂದು ರೀಸನ್ ಸಿಕ್ಕಂಗಾಗುತ್ತೆ ಅಂತ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಷನ್ಸ್ ನ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಈ ಚಾನ್ಸ್ ಆಗೋದು ತುಂಬಾನೇ ಕಡಿಮೆ ಅಂತ ಅನ್ಕೋತೀನಿ, ಯಾಕಂದ್ರೆ CM ಪಂಕ್ ಅವರು ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಸೊ ನಮ್ಮ CM ಪಂಕ್ ಅವ್ರನ್ನ WWE ಸರ್ವೈವರ್ ಸೀರೀಸ್ ಅಥವಾ ರಾಯಲ್ ರಂಬಲ್ ಇಂತ ದೊಡ್ಡ ಪೇಪರ್ ವ್ಯೂ ಅಲ್ಲಿ ರಿಟರ್ನ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ, ಕ್ರೌಡ್ ಗಳ ರಿಯಾಕ್ಷನ್ ಕೂಡ ಚೆನ್ನಾಗಿ ಬರುತ್ತೆ. ಫಾಸ್ಟ್ ಲೈನ್ ನಲ್ಲಿ ನಮ್ಮ CM ಪಂಕ್ ಅವರು ರಿಟರ್ನ್ ಆಗೋದು ಕಮ್ಮಿನೇ ಇದೆ, ಬಟ್ ರೂಮರ್ಸ್ ಗಳು ಬರ್ತಾ ಇದೆ CM ಪಂಕ್ ಅವರು ಕೂಡ ರಿಟರ್ನ್ ಆಗ್ತಾರೆ ಅಂತ. ನೋಡೋಣ, ಚಾನ್ಸ್ ಅಂತೂ ಇದೆ ಪ್ರಾಬಬ್ಲಿ ನಮಗೆ CM ಪಂಕ್ ಅವರು ಕೂಡ ರಿಟರ್ನ್ ಆಗಿ ಜಾನ್ ಸೀನಾ ಅವರ ಜೊತೆ ಸರ್ಪ್ರೈಸ್ ಪಾರ್ಟ್ನರ್ ಆಗಿ ನೋಡೋದಿಕ್ಕೆ ಸಿಗಬಹುದು. ಇದಾದ್ಮೇಲೆ ನಮ್ಮ ವೈಪರ್ ರ್ಯಾಂಡಿ ಓರ್ಟನ್, ಎಸ್ ನಮ್ಮ ರ್ಯಾಂಡಿ ಓರ್ಟನ್ ಅವರು ಕೂಡ ಜಾನ್ ಸೀನಾ ಅವರ ಸರ್ಪ್ರೈಸ್ ಪಾರ್ಟ್ನರ್ ಆಗಿ ಫಾಸ್ಟ್ ಲೈನ್ ನಲ್ಲಿ ನೋಡೋದಿಕ್ಕೆ ಸಿಗಬಹುದು ಅಂತ ಬಹಳಷ್ಟು ರೂಮರ್ಸ್ ಗಳು ಬರ್ತಾ ಇದೆ. ಫ್ಯಾನ್ಸ್ ಗಳು ಕೂಡ ಸ್ಪೆಕ್ಯುಲೇಷನ್ಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮೈನ್ ರೀಸನ್ ಏನಪ್ಪ ಅಂದ್ರೆ ನಮ್ಮ ರ್ಯಾಂಡಿ ಓರ್ಟನ್ ಅವರು ಕೂಡ 100% ತಮ್ಮ ರಿಟರ್ನ್ ಗೆ ರೆಡಿ ಆಗಿದ್ದಾರೆ. ಅಂಡ್ ಅವರು ಈಗಾಗಲೇ ಪರ್ಫಾರ್ಮೆನ್ಸ್ ಸೆಂಟರ್ ಅನ್ನು ಕೂಡ ತಲುಪಿದ್ದಾರೆ. ಸೊ ಫ್ಯಾನ್ಸ್ ಗಳು ಇಷ್ಟಪಡ್ತಿರೋದೇನಪ್ಪ ಅಂದ್ರೆ ರೋಮನ್ ರೈನ್ಸ್ ಅವರಿಗೆ ಈಗ WWE ಹೊರಗಡೆಯಿಂದ ಬೇರೆ ಬೇರೆ ಅಪೋನೆಂಟ್ಸ್ ಗಳನ್ನ ಸರ್ಚ್ ಮಾಡ್ತಿರೋದ್ರಿಂದ, ಸೊ ರ್ಯಾಂಡಿ ಓರ್ಟನ್ ಅವರು ಬಂದ ಕೂಡಲೇ ನಮಗೆ ರ್ಯಾಂಡಿ ಓರ್ಟನ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನೋಡೋದಿಕ್ಕೆ ಸಿಕ್ಕರೆ ಸೂಪರ್ ಆಗಿರುತ್ತೆ. ಸೊ ಅದರಿಂದ ರ್ಯಾಂಡಿ ಓರ್ಟನ್ ಅವರು ಫಾಸ್ಟ್ ಲೈನ್ ಅಲ್ಲಿ ರಿಟರ್ನ್ ಆದ್ರೆ ಜಾನ್ ಸೀನಾ ಅವರ ಜೊತೆ ಪಾರ್ಟ್ನರ್ ಆದ್ರೆ ನಮ್ಮ ರ್ಯಾಂಡಿ ಓರ್ಟನ್ ಅವರು ಕೂಡ ಈಸಿಯಾಗಿ ಬ್ಲಡ್ ಲೈನ್ ಸ್ಟೋರಿ ಲೈನ್ ಅಲ್ಲಿ ಇಳಿಬಹುದು ಅಂತ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಷನ್ಸ್ ನ ಮಾಡ್ತಾ ಇದ್ದಾರೆ. ಇನ್ನ ಒಂದು ರೀಸನ್ ಏನಪ್ಪ ಅಂದ್ರೆ ರಿಡಲ್ ಅವ್ರನ್ನ WWE ಫೈರ್ಡ್ ಮಾಡಿದೆ. ಸೊ ರಿಡಲ್ ಅವರು WWE ಇದ್ದಿದ್ರೆ ನಮ್ಮ ರ್ಯಾಂಡಿ ಓರ್ಟನ್ ಅವರು ಬಂದ್ಬಿಟ್ಟು ಸೀದಾ ರಿಡಲ್ ಅವರ ಸ್ಟೋರಿಗೆ ಜಾಯ್ನ್ ಆಗ್ತಾ ಇದ್ರು. ಸೊ ಈಗ ರಿಡಲ್ ಅವರು ಕೂಡ ಇಲ್ವಲ್ಲ, ಅದಕ್ಕೋಸ್ಕರ ನಮ್ಮ ರ್ಯಾಂಡಿ ಓರ್ಟನ್ ಅವ್ರನ್ನ ಸೀದಾ ಮೈನ್ ಸ್ಟೋರಿ ಲೈನ್ ಗೆ ಇನ್ವಾಲ್ವ್ ಮಾಡಬೇಕು ಅಂದ್ರೆ ಫಾಸ್ಟ್ ಲೈನ್ ಒಂದು ಸರಿಯಾದ ಜಾಗ ಅಂತ ಸ್ಪೆಕ್ಯುಲೇಷನ್ಸ್ ಗಳು ಬರ್ತಾ ಇದೆ. ಸೊ ನಮ್ಮ ರ್ಯಾಂಡಿ ಓರ್ಟನ್ ಅವರು ಕೂಡ ಫಾಸ್ಟ್ ಲೈನ್ ಅಲ್ಲಿ ನಮ್ಮ ಜಾನ್ ಸೀನಾ ಅವರ ಅಪೋನೆಂಟ್ ಆಗಿ ನೋಡೋದಿಕ್ಕೆ ಸಿಗುವಂತಹ ಚಾನ್ಸಸ್ ಜಾಸ್ತಿನೇ ಇದೆ. ಇದಾದ್ಮೇಲೆ ದ ರಾಕ್, ಎಸ್ ನಮ್ಮ ರಾಕ್ ಅವರು ಕೂಡ ಪ್ರಾಬಬ್ಲಿ ನಮಗೆ ಫಾಸ್ಟ್ ಲೈನ್ ಅಲ್ಲಿ ರ್ಯಾಂಡಿ ಓರ್ಟನ್ ಅವರ ಟ್ಯಾಗ್ ಟೀಮ್ ಆಗಿ ನೋಡೋದಿಕ್ಕೆ ಸಿಗಬಹುದು. ಇದಾಗುವಂತಹ ಚಾನ್ಸಸ್ಸು ತೀರಾನೇ ಕಡಿಮೆ ಇದೆ ಗಾಯ್ಸ್, ಯಾಕಂದ್ರೆ ರಾಕು ಮೊದಲೇ ಸಖತ್ ಬಿಸಿ, ಅವರು ಫಾಸ್ಟ್ ಲೈನ್ ಅಲ್ಲಿ ಜಾನ್ ಸೀನಾ ಅವರ ಜೊತೆ ಸೇರ್ಕೊಂಡು ಮ್ಯಾಚ್ ಆಡೋದು ಅಂದ್ರೆ ಏನು ಕಮ್ಮಿನಾ. ಎಸ್, ನಮ್ಮ ರಾಕ್ ಅವರು ಬಂದ್ರೆ ರಸಲ್ ಮೇನಿಯಾ ಅಂತ ದೊಡ್ಡ ದೊಡ್ಡ ಸ್ಟೇಜ್ ಅಲ್ಲಿ ಮ್ಯಾಚ್ ಆಡೋದಕ್ಕೆ ಬರೋದು, ಆದ್ರೂ ಕೂಡ ಸ್ಪೆಕ್ಯುಲೇಷನ್ಸ್ ಗಳು ಬರ್ತಾ ಇದೆ. ಸೊ ಈಗಾಗಲೇ ನಮ್ಮ ರಾಕ್ ಅವರ ರಿಟರ್ನ್ ಸ್ಮ್ಯಾಕ್ ಡೌನ್ ಅಲ್ಲಿ ಆಗೋಗಿದೆ. ರಾಕ್ ಅವರು ತಮ್ಮ ಬಾಯಿಯಿಂದಾನೇ ಹೇಳಿದ್ದಾರೆ ನನ್ನ ಮತ್ತೆ ರೋಮನ್ ರೈನ್ಸ್ ಅವರ ಮ್ಯಾಚ್ ರಸಲ್ ಮೇನಿಯಾ 40 ಅಲ್ಲಿ ಆಗುತ್ತೆ ಅಂತ.
ಸೊ ಆ ಸ್ಟೋರಿನ ಡಬ್ಲ್ಯೂ ಡಬ್ಲ್ಯೂ ಬಿಲ್ಡ್ ಅಪ್ ಮಾಡಬೇಕು ಅಂದ್ರೆ ಫಾಸ್ಟ್ ಲೈನ್ ಅಲ್ಲಿ ರಾಕ್ ಅವ್ರನ್ನ ಕರ್ಕೊ ಬಂದ್ಬಿಟ್ಟು ಸೋಲೋ ಸಿಕೋವಾ ಹಾಗೆ ಜಿಮ್ಮಿ ಉಸೋ ಅವರ ಮೇಲೆ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಮಾಡಿದ್ರೆ ನಮ್ಮ ರಾಕ್ ಅವರು ಡೈರೆಕ್ಟ್ ಆಗಿ ಬ್ಲಡ್ ಲೈನ್ ಸ್ಟೋರಿ ಲೈನ್ ಅಲ್ಲಿ ಎಂಟ್ರಿ ಕೊಟ್ಟಂಗೆ ಅಂತ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ. ನನ್ನನ್ನು ಕೇಳಿದ್ರೆ ರಾಕ್ ಅವರು ಬರೋದಿಲ್ಲ ಅಂತ ಅನ್ಕೋತೀನಿ, ಯಾಕಂದ್ರೆ ರಾಕ್ ಅವರು ಬಂದು ಇನ್ವಾಲ್ವ್ ಆಗೋದು ಏನ್ ಬೇಕಾಗಿಲ್ಲ, ಯಾಕಂದ್ರೆ ರಾಕ್ ಅವರು ಈಗಾಗಲೇ ಬ್ಲಡ್ ಲೈನ್ ಸ್ಟೋರಿಲೇ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ, ಯಾಕಂದ್ರೆ ರಾಕ್ ಅವರು ಕೂಡ ಬ್ಲಡ್ ಲೈನ್ ಮೆಂಬರ್ರೆ. ಸೊ ಅವರು ಯಾವಾಗಲೇ ಬಂದರೂ ಕೂಡ ರೋಮನ್ ರೈನ್ಸ್ ಅವರ ಜೊತೆ ಇನ್ವಾಲ್ವ್ ಆಗೇ ಆಗ್ತಾರೆ. ಸೊ ಇದಾಗುವಂತಹ ಚಾನ್ಸಸ್ಸು ತುಂಬಾ ಕಡಿಮೆ ಇದೆ, ಬಟ್ ಆದರೂ ಕೂಡ ಫ್ಯಾನ್ಸ್ಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಮ್ಮ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸೂಪರ್ ಸ್ಟಾರ್ ಕಡೆ ಬರೋದಾದ್ರೆ ಇಲ್ಲಿರುವಂಥವರು ನಮ್ಮ ಎಲ್ ಎ ನೈಟ್. ಎಸ್, ನಮ್ಮ ಎಲ್ ಎ ನೈಟ್ ಅವರು ಫಾಸ್ಟ್ ಲೈನ್ ಅಲ್ಲಿ ನಮ್ಮ ಜಾನ್ಸನ್ ಅವರಿಗೆ ಟ್ಯಾಗ್ ಟೀಮ್ ಪಾರ್ಟ್ನರ್ ಆಗ್ತಾರೆ ಅಂತ ಅಪ್ಡೇಟ್ಸ್ ಗಳು ಬರ್ತಾ ಇದೆ. ಅಂಡ್ ಇದಾಗುವಂತಹ ಚಾನ್ಸಸ್ 100% ನಮಗೆ ನೋಡೋದಿಕ್ಕೆ ಸಿಗ್ತಾ ಇದೆ. ಪ್ರಾಬಬ್ಲಿ ನಮಗೆ ಎಲ್ ಎ ನೈಟ್ ಅವರೇ ಹೋಗಿ ಜಾನ್ಸನ್ ಅವರ ಪಾರ್ಟ್ನರ್ ಆಗಿ ನಮಗೆ ಫಾಸ್ಟ್ ಲೈನ್ ಅಲ್ಲಿ ನೋಡೋದಿಕ್ಕೆ ಸಿಗ್ಬಹುದು. ಅದಕ್ಕೆ ಮೇನ್ ರೀಸನ್ ಏನಪ್ಪ ಅಂದ್ರೆ ಈಗ ನಮ್ಮ ಎಲೆ ನೈಟ್ ಅವರು ಡಬ್ಲ್ಯೂ ಡಬ್ಲ್ಯೂ ಇಲ್ಲಿ ಸಖತ್ತು ಹಾಟ್ ಟಾಪಿಕ್ ಆಗಿದ್ದಾರೆ. ಅಂಡ್ ಎಲೆ ನೈಟ್ ಅವರಿಗೆ ಸದ್ಯಕ್ಕೆ ಅಂತ ದೊಡ್ಡ ಪುಷ್ನ ಡಬ್ಲ್ಯೂ ಡಬ್ಲ್ಯೂ ಕೊಟ್ಟಿಲ್ಲ, ಅಷ್ಟೊಂದು ಚೆನ್ನಾಗಿ ಎಲೆ ನೈಟ್ ಅವ್ರನ್ನ ಡಬ್ಲ್ಯೂ ಡಬ್ಲ್ಯೂ ಇನ್ನೂ ಕೂಡ ಎತ್ತರವಾಗಿ ಬೆಳೆಸಿಲ್ಲ. ಬಟ್ ಫ್ಯಾನ್ಸ್ಗಳು ನಮ್ಮ ಎಲೆ ನೈಟ್ ಅವ್ರನ್ನ ಸಖತ್ತು ಇಷ್ಟಪಡ್ತಾ ಇದ್ದಾರೆ. ಅಂಡ್ ರಾಯಲ್ ರಂಬಲ್ 2024 ಗೆಲ್ಲೋದಕ್ಕೆ ನಮ್ಮ ಎಲ್ ಎ ನೈಟ್ ಅವರು ಕೂಡ ಫೇವರೇಟ್ ಆಗಿರೋದ್ರಿಂದ ರಾಯಲ್ ರಂಬಲ್ ಅಷ್ಟೊತ್ತಿಗೆ ನಮ್ಮ ಎಲ್ ಎ ನೈಟ್ ಅವ್ರನ್ನ ರಾಯಲ್ ರಂಬಲ್ ಗೆಲ್ತಾರೆ ಅನ್ನೋ ತರ ಫ್ಯಾನ್ಸ್ಗಳಲ್ಲಿ ಬಿಲಿವೇಬಲ್ ಆಗಿ ಡಬ್ಲ್ಯೂ ಡಬ್ಲ್ಯೂ ಅವ್ರನ್ನ ಮಾಡಬೇಕು. ಸೊ ಅದಕ್ಕೋಸ್ಕರ ಎಲೆ ನೈಟ್ ಅವರಿಗೆ ದೊಡ್ಡ ದೊಡ್ಡ ಪುಷ್ನ ಕೊಡಬೇಕು. ಸೊ ದೊಡ್ಡ ಪುಷ್ನ ಕೊಡಬೇಕು ಅಂದ್ರೆ ಜಾನ್ಸನ್ ಅವರಿಗಿಂತ ದೊಡ್ಡ ಪುಷ್ ನಮ್ಮ ಎಲೆ ನೈಟ್ ಅವರಿಗೆ ಬೇಕಾಗೇ ಇಲ್ಲ. ಸೊ ಪ್ರಾಬಬ್ಲಿ ನಮಗೆ ಎಲ್ ಎ ನೈಟ್ ಅವರೇ ಫಾಸ್ಟ್ ಲೈನ್ ಅಲ್ಲಿ ನಮ್ಮ ಜಾನ್ಸನ್ ಅವರ ಟ್ಯಾಗ್ ಟೀಮ್ ಪಾರ್ಟ್ನರ್ ಆಗಿ ನೋಡೋದಿಕ್ಕೆ ಸಿಗ್ಬಹುದು. ರೀಸೆಂಟ್ ಆಗಿ ಪೇ ಬ್ಯಾಕ್ ಅಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಮ್ಮ ಎಲ್ ಎ ನೈಟ್ ಅವರ ಸ್ಟೋರಿ ಲೈನ್ ಅಲ್ಲಿ ಜಾನ್ಸನ್ ಅವರು ಇನ್ವಾಲ್ವ್ ಆಗಿದ್ರು. ಅಂಡ್ ರೀಸೆಂಟ್ ಸ್ಮ್ಯಾಕ್ ಡೌನ್ ಅಲ್ಲಿ ನಮ್ಮ ಎಲ್ ಎ ನೈಟ್ ಅವರು ಬಂದಿದ್ರು. ಅಂಡ್ ಮೇನ್ ಇವೆಂಟ್ ಅಲ್ಲಿ ಅವರು ಬ್ಲಡ್ ಲೈನ್ ಸ್ಟೋರಿ ಲೈನ್ ಅಲ್ಲಿ ಇನ್ವಾಲ್ವ್ ಆಗಬೇಕಾಗಿತ್ತು, ಬಟ್ ಅವರಿಗೆ ಕೋವಿಡ್ ಪಾಸಿಟಿವ್ ಬಂದ್ಬಿಟ್ಟು ಸ್ಮ್ಯಾಕ್ ಡೌನ್ಗೆ ಬಂದಿದ್ದಂತಹ ಎಲೆ ನೈಟ್ ಅವ್ರನ್ನ ಮತ್ತೊಮ್ಮೆ ಅಲ್ಲಿಂದ ವಾಪಸ್ ಕಳಿಸಿದ್ರು. ಅದರಿಂದ ಸ್ಮ್ಯಾಕ್ ಡೌನ್ನ ಸ್ಟೋರಿ ನಮಗೆ ಸ್ವಲ್ಪ ಚೇಂಜ್ ಆಗೋದು ನೋಡೋದಿಕ್ಕೆ ಸಿಕ್ತು. ಸೊ ಇದರಿಂದ ಗೊತ್ತಾಗ್ತಾ ಇದೆ ನಮಗೆ ಪ್ರಾಬಬ್ಲಿ ಎಲೆ ನೈಟ್ ಅವರೇ ಫಾಸ್ಟ್ ಲೈನ್ ಅಲ್ಲಿ ಜಾನ್ಸನ್ ಅವರ ಪಾರ್ಟ್ನರ್ ಆಗಿ ನೋಡೋದಿಕ್ಕೆ ಸಿಗ್ಬಹುದು. ನಿಜವಾಗ್ಲೂ ನನಗೂ ಸ್ವಲ್ಪ ಖುಷಿ ಆಗುತ್ತೆ, ಬಟ್ ಏಜ್ ಸ್ಟೈಲ್ ಅವರಿಗೆ ನೋಡೋದಾದ್ರೆ ಸಖತ್ತು ಬೇಜಾರಾಗ್ತಾ ಇದೆ ಗೈಸ್, ಯಾಕಂದ್ರೆ ಏಜ್ ಸ್ಟೈಲ್ ಅವ್ರನ್ನ ಬರೀ ಇವರು ಸ್ಟೋರಿ ಲೈನ್ಗೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಏಜ್ ಸ್ಟೈಲ್ ಅವರು ಇನ್ನ ಫಾಸ್ಟ್ ಲೈನ್ ಮುಗಿದ ಮೇಲೆ ನಮಗೆ ನೋಡೋದಿಕ್ಕೆ ಸಿಗ್ತಾರೆ ಅಂತ ಅನ್ಕೋತೀನಿ. ಸದ್ಯಕ್ಕೆ ಇಷ್ಟು ಜನರ ರೂಮರ್ಸ್ಗಳು ಬರ್ತಾ ಇದೆ. ಅಂಡ್ ಇಷ್ಟು ಜನರಲ್ಲಿ ಜಾಸ್ತಿ ಚಾನ್ಸು ಯಾರ್ದಿದೆ ಅಂದ್ರೆ ನಮ್ಮ ಎಲ್ ಎ ನೈಟ್ ಅವ್ರದ್ದು. ಸೊ ಪ್ರಾಬಬ್ಲಿ ನಮ್ಮ ಎಲ್ ಎ ನೈಟ್ ಅವರೇ ಫಾಸ್ಟ್ ಲೈನ್ ಅಲ್ಲಿ ನಮ್ಮ ಜಾನ್ಸನ್ ಅವರ ಮಿಸ್ಟ್ರಿ ಪಾರ್ಟ್ನರ್ ಆಗಿ ನೋಡೋದಿಕ್ಕೆ ಸಿಗ್ತಾರೆ ಅಂತ ಅನ್ಕೋತೀನಿ. ಇಷ್ಟು ಜನರಲ್ಲಿ ಯಾರು ಬೇಕಾದ್ರೂ ಬರ್ಬೋದು, ಬಟ್ ಜಾಸ್ತಿ ಚಾನ್ಸು ನಮಗೆ ಎಲ್ ಎ ನೈಟ್ ಅವ್ರದ್ದಿದೆ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ ಅಷ್ಟೊಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.